ಸೊ ಹೇಗಸ್ಸಿ ನೋಡ್ತಿದ್ದೀರಾ ವಿಜಯ್ ಕುಮಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ವಿಜಯ್. ಸುಖ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನೀವು ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹೀಗೆ ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇನು ಕಷ್ಟಪಡಬೇಕಾಗಿಲ್ಲ, ಆರಾಮಾಗಿ ಟೆಲಿಗ್ರಾಮಲ್ಲಿ ಹೇಗೆ ಒಂದು ನಿಮ್ಮೊಂದು ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ರೀತಿ ನಾನು ಹೇಳಿದ ರೀತಿ ನೀವೇನೋ ಮಾಡಿದ್ರೆ ಪಕ್ಕ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗೇ ಆಗ್ತಾರೆ, ನಾನು ಮಾತ್ರ ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೇರಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಫೀಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಈ ಥರ ಒಂದು ವಿಡಿಯೋ ಬಿಟ್ಟು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕೂಡ ಹೇಳ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ ವಿಡಿಯೋನ. ಸೊ ಗೈಸ್, ನೀವು ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀವು ಫಸ್ಟ್ ಯೋಚನೆ ಮಾಡ್ಕೊಂಡು ನಿಮ್ಮದು ನೀವು ಏನು ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ಸೊ ಅದ್ರ ಒಂದು ಟೆಲಿಗ್ರಾಮ್ ಚಾನಲ್ ಮಾಡ್ತಿದ್ರೆ ಅಥವಾ ಮಾಮೂಲಿಯಾಗಿ ಮಾಡ್ತಿದ್ರೆ ಅನ್ನೋದನ್ನು ನೀವು ಇದು ಮಾಡ್ಕೋಬೇಕಾಗುತ್ತೆ. ಸೊ ನಾನು ಯೂಟ್ಯೂಬ್ ಚಾನಲ್ ಇದೆ, ಸೊ ನಿಮ್ಮದು ಟೆಲಿಗ್ರಾಮ್ ಚಾನಲ್ ಒಂದು ಸಬ್ಸ್ಕ್ರೈಬರ್ಸ್ ಹೇಗಪ್ಪ ಜಾಸ್ತಿ ಮಾಡ್ಕೊಳ್ಳೋದು ಅಂತಂದ್ರೆ ನೀವು ಇವಾಗ ಯಾವ ಮೂವಿ ಬರ್ತಾ ಇದೆ ಅಂದ್ರೆ ಜಾಸ್ತಿ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರ್ಬೇಕು, ಮತ್ತೆ ಜಾಸ್ತಿ ಜನರು ಕಾಯ್ತಿರ್ಬೇಕು ಈ ಮೂವಿ ನೋಡ್ಲೇಬೇಕು ನಾನು ಇದು ಮಾಡ್ಲೇಬೇಕು ಅಂತ ಒಟ್ಟು ಅದಕ್ಕೆ ಹೈಪ್ ಇರಬೇಕು. ಈಗ ನೆಕ್ಸ್ಟ್ ದೊಡ್ಡ ಸಿನಿಮಾ ಅಂದ್ರೆ ವಿಕ್ರಾಂತ್ ರಾಣೆ ಬರ್ತಾ ಇರೋದು. ಸೊ ಏನು ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ ಒಂದು ಸಿನಿಮಾ ಇದೆ, ಮುಂದೆ ಯಾವ ಒಂದು ಸಿನಿಮಾ ಬರುತ್ತೆ ನೋಡಿ, ಸೊ ಆ ಒಂದು ಹೆಸರಲ್ಲಿ ನೀವು ನಿಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಒಂದು ಇದು ಒಂದು ಎಕ್ಸಾಂಪಲ್ ಆಗಿ ಆರ್ ಆರ್ ಅಂತ ಇಟ್ಕೊಳ್ಳಿ. ಸೊ ಆರ್ 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 ಕನ್ನಡ ಮೂವಿ ಅಂತ ಈ ರೀತಿ ಏನೋ ಇಟ್ಕೋಬೇಕಾಗುತ್ತೆ ನೀವು. ಸೊ ಅಂದ್ರೆ ನೀವು ಇದು ಮಾಡಿ ಪೈರಸಿ ಮಾಡಿ ಅಂತ ಅಲ್ಲ, ನೀವು ಬೇರೆ ನೀವು ಎಷ್ಟೊಂದು ನೋಡಿರ್ತೀರಲ್ಲ, ನೀವು ಯಾವೊಂದು ಮೂವಿ ಡೌನ್ಲೋಡ್ ಮಾಡಕ್ಕೆ ನೋಡಿರ್ತೀರ, ಸೊ ಅಲ್ಲಿ ಟೈಪ್ ಮಾಡ್ತೀರ ನೋಡಿದ್ರೆ ಆ ಹೆಸರು ಮಾತ್ರ ಇರುತ್ತೆ ಆ ಮೂವಿದು ಕನ್ನಡ ಮೂವಿ ಅಂತ, ಆ ಮೂವಿ ಹೆಸರ್ಬಿಟ್ಟು ಕನ್ನಡ ಮೂವಿ ಅಂತ ಹಾಕಿರ್ತಾರೆ. ಆದ್ರೆ ನೋಡ್ರಿ ಯಾವೊಂದು ಮೂವಿ ಅಪ್ಲೋಡ್ ಮಾಡಿಲ್ಲ ಏನಿಲ್ಲ, ಅದ್ರ ನೋಡ್ರಿ ಎಷ್ಟೋ ಸಾವಿರ ಜನ ಒಂದು ಸಬ್ಸ್ಕ್ರೈಬರ್ ಜಾಯ್ನ್ ಆಗಿರ್ತಾರೆ ಒಂದು ಚಾನಲ್, ಆದ್ರೆ ಅವ್ರು ಏನು ಅಪ್ಲೋಡ್ ಕೂಡ ಮಾಡಿರಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಆಗೋದು. ಸೊ ನಿಮ್ಗೆ ಯಾವೊಂದು ಇವಾಗ ಯಾವ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ, ಸೊ ಆ ಒಂದು ನಿಮ್ಮ ಕನ್ನಡ ಚಾನಲ್ ಆಗಿದ್ರೆ ಆ ಒಂದು ಮೂವಿ ಮೂವಿ ನೇಮ್ ಹಾಕ್ಬಿಟ್ಟು ಕನ್ನಡ ಮೂವಿ ಅಂತ ಈ ರೀತಿ ಹಾಕ್ಬೇಕಾಗುತ್ತೆ. ಆಗ ಅವರು ಆ ಮೂವಿ ರಿಲೀಸ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಟೆಲಿಗ್ರಾಮ್ ನಲ್ಲಿ. ಸೊ ಒಂದು ಮೂವಿನ ಹಾಕ್ಬಿಟ್ಟು ಕನ್ನಡ ಮೂವಿ ಅಂತ ಹಾಕಿದ್ರೆ ಸೊ ನಿಮ್ಮೊಂದು ಚಾನಲ್ ಬರುತ್ತೆ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವರ ಅಪ್ಲೋಡಿಂಗ್ ಇವ್ರು ಅಪ್ಲೋಡ್ ಮಾಡ್ತಾರೆ, ಸುಮ್ಮನೆ ಜಾಯ್ನ್ ಆಗ್ತಾರೆ. ಆದರೆ ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಇದು ಎಷ್ಟೋ ಜನ ಇದೇ ರೀತಿ ಮಾಡಿ ಒಂದು ಸಬ್ಸ್ಕ್ರೈಬರ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಆಮೇಲೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು 1K ಆದ ತಕ್ಷಣ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಮಾಡ್ತೀರ ಅಂತಂದ್ರೆ ನಿಮ್ಗೆ ಏನು ಹೆಸರು ಇಡಬೇಕು, ಸೊ ನಿಮ್ಮೊಂದು ಡಿ ಪಿ ಎಲ್ಲ ತೆಗೆದಾಕ್ಬಿಡಿ. ನಿಮ್ಗೆ ಯಾವೊಂದು ಡಿ ಪಿ ಇಡಬೇಕು ಅನಿಸ್ತೋ ಒಂದು ಡಿ ಪಿ ಇಟ್ಟು ನಿಮ್ಮೊಂದು ನಿಮ್ಗೆ ಯಾವೊಂದು ನಿಮ್ಮ ನೇಮ್ ಇಡಬೇಕು ಅಥವಾ ನಿಮ್ದು ಯೂಟ್ಯೂಬ್ ಚಾನಲ್ ಏನೋ ನೇಮ್ ಇಡಬೇಕು, ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದಂತಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಇಟ್ಕೊಂಡು ಸೊ ಡಿಸ್ಕ್ರಿಪ್ಷನ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇದು ಮಾಡಿಬಿಟ್ರೆ, ಸೊ ನೀವು ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅದನ್ನು ಎಲ್ಲ ಫುಲ್ ಡಿಲೀಟ್ ಮಾಡಿಬಿಡಿ. ಅವಾಗ ಫ್ರೆಶ್ ನ್ಯೂ ಚಾನಲ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ಆಗ್ಬಿಡುತ್ತೆ ಅದು. ಸೊ ಆ ರೀತಿ ನಿಮಗೆ ನೀವು ಆರಾಮಾಗಿ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಆರಾಮಾಗಿ ನೀವೇನು ಕಷ್ಟಪಡ್ದಲೆ ಯಾವ ರೀತಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ದಲೆ ಆರಾಮಾಗಿ ನೀವು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೋಬೋದು. ಸೊ ಟೆಲಿಗ್ರಾಮ್ನಲ್ಲಿ ಗಾಯ್ಸ್. ಸೊ ಓಕೆ ಗಾಯ್ಸ್, ಇದಾಗಿಟ್ಟು ಇವತ್ತಿನ ಈ ಒಂದು ವಿಡಿಯೋ. ವಿಡಿಯೋದ್ರೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ಇನ್ನೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಫೀಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕೂಡ ಶೇರ್ ಮಾಡೋದು ಬರಿಬೇಡಿ. ಸೊ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.